1938 ರಲ್ಲಿ ಮೈಸೂರು ಜಿಲ್ಲೆಯಿಂದ ಬೇರ್ಪಟ್ಟು ಮಂಡ್ಯ ಜಿಲ್ಲೆ ಪ್ರತ್ಯೇಕಗೊಂಡ ಮೇಲೆ ಪ್ರಸ್ತುತ ಸ್ವಾತಂತ್ರ್ಯ ನಂತರದ ರಾಜಕಾರಣದಲ್ಲಿ ಮಂಡ್ಯ ಜಿಲ್ಲೆಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಭಾವ ಇದ್ದದ್ದನ್ನು ನಾವ್ಯಾರು ಕೂಡ ಮರೆಯುವಾಗಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಕೂಡ ಸ್ವಾತಂತ್ರ್ಯ ಚಳುವಳಿಗೆ ಮಂಡ್ಯ ಜಿಲ್ಲೆ ಬಹುದೊಡ್ಡ ಕಾಣಿಕೆಯನ್ನು ಕೊಟ್ಟಿದೆ ಎನ್ನುವುದನ್ನು ನಾವು ಯಾವಾಗಲೂ ಮರೆಯಬಾರದು. ಮಂಡ್ಯ ಜಿಲ್ಲೆಯ ಒಂದು ಪ್ರಮುಖ ನಾಯಕರಲ್ಲಿ ಬಹಳ ಮುಖ್ಯರಾದಂಥವರು ಸಾವಕಾರ ಚೆನ್ನೈನವರು, ಎಚ್ ಕೆ ವೀರಣ್ಣಗೌಡರು, ಟಿ ಮರಿಯಪ್ಪನವರು, ನಾಗಮಂಗಲದ ಟಿ ಮರಿಯಪ್ಪನವರು, ಆಮೇಲೆ ಅನಂತರದ ಪೀಳಿಗೆಯಲ್ಲಿ ಬಂದಂಥ ಅವರ ಸಮಕಾಲೀನರಾಗಿದ್ದಂಥ ಎಸ್ ಸಿ ಮಲ್ಲಯ್ಯನವರು, ಎಂ ಸಿ ಲಿಂಗೇಗೌಡರು ಮುಂತಾದವರೆಲ್ಲ ತುಂಬ ಕೆಲಸವನ್ನು ಮಂಡ್ಯದ ಅಭಿವೃದ್ಧಿಗೆ ಮಾಡಿರ್ತಕ್ಕಂಥವ್ರು. ಅನಂತರ ಬಂದಂಥವರಲ್ಲಿ ಶಂಕರಗೌಡರು, ಶಂಕರಗೌಡರ ನಂತರ ಸಮಕಾಲೀನರಾಗಿದ್ದಂಥವ್ರು, ಶಂಕರಗೌಡರ ಸಮಕಾಲೀನರಾಗಿದ್ದಂಥವ್ರು ಕೆ ಸಿಂಗಾರಿಗೌಡರು, ಎಸ್ ಎಂ ಲಿಂಗಪ್ಪನವರು, ಬಿ ವೈ ನೀಲೇಗೌಡರು, ಹಾಗೆಯೇ ಎಚ್ ವೀರೇಗೌಡರು, ಎ ಜಿ ಬಂದೇಗೌಡರು, ಸಿ ಬಂದೇಗೌಡರು, ಕೆ ಪುಟ್ಟಸ್ವಾಮಿಯವರು, ಮದ್ದೂರಿನ ಮುಖ್ಯವಾದಂಥ ಎ ಡಿ ಬಿಡೇಗೌಡರು ಮುಂತಾದವರೆಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿಯೂ ಕೂಡ ಹೋರಾಟವನ್ನು ಮಾಡಿದಂಥವರು, ಸ್ವಾತಂತ್ರ್ಯ ಅನಂತರದಲ್ಲಿಯೂ ಕೂಡ ಈ ಮಂಡ್ಯ ಜಿಲ್ಲೆಯ ಘನತೆಯನ್ನು ಎತ್ತಿ ಹಿಡಿದಿರತಕ್ಕಂಥವ್ರು. ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಂಥ ಒಂದು ಇರುವಿನಾಳ ಚಳುವಳಿ, ಸನ್ಮಾನ್ಯ ಎಚ್ ಕೆ ವೀರಣ್ಣಗೌಡರು ಮತ್ತು ಇಂಡವಾಳ್ ಹೊನ್ನಪ್ಪನವರು, ವನಗಾನಹಳ್ಳಿ ಪುಟ್ಟಣ್ಣವರ ನೇತೃತ್ವದಲ್ಲಿ ಆಗಿನ್ನೂ ಕೂಡ ಮೈಸೂರು ಜಿಲ್ಲೆಯಲ್ಲೇ ನಮ್ಮ ಮಂಡ್ಯ ಜಿಲ್ಲೆ ವಿಲೀನಗೊಂಡಿದ್ದಿತ್ತು. ಆ ಸಂದರ್ಭದಲ್ಲಿ ನಡೆದಂಥ ಇರುವಿನಾಳ ಚಳುವಳಿ ಇಡೀ ರಾಷ್ಟ್ರದ ಗಮನವನ್ನು ಸೆಳೆಯಿತು ಅನ್ನುವಂಥದ್ದು ಬಹಳ ಮುಖ್ಯವಾದ ಸಂಗತಿ. ಇವತ್ತಿನವರೆಗೂ ಕೂಡ ಚಳುವಳಿಗಳಿಗೆ ಒಂದು ಆದರ್ಶಪ್ರಾಯವಾಗಿದ್ದಂಥ ಚಳುವಳಿ, ತುಂಬ ಘನತೆಯಿಂದ ಗೌರವದಿಂದ ನಡೆದಂಥ ಚಳುವಳಿ ಯಶಸ್ವಿ ಆಯಿತು ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾದ ಸಂಗತಿ. ಅನಂತರ 1937 ಶಿವಪುರದ ಸತ್ಯಾಗ್ರಹ ಆಗುತ್ತೆ. ಇದು ಬಹಳ ಮುಖ್ಯ, ಮಂಡ್ಯಕ್ಕೆ ಸಲ್ಲುವಂಥ ಒಂದು ದೊಡ್ಡ ಗೌರವ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಶಿವಪುರದಲ್ಲಿ ನಡೆದಂಥ ಧ್ವಜಸತ್ಯಾಗ್ರಹ ಮಂಡ್ಯ ಜಿಲ್ಲೆಯ ಒಂದು ದೊಡ್ಡ ಹಿಸ್ಟಾರಿಕಲ್ ಇವೆಂಟ್. ಯಾಕೆ ಅಂತೇಳಿದ್ರೆ ಕರ್ನಾಟಕದ ಕಾಂಗ್ರೆಸ್ಸಿನ ಉದಯಕ್ಕೆ, ಅವತ್ತಿನ ಮೈಸೂರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉದಯಕ್ಕೆ ಕಾರಣವಾದಂಥದ್ದು ಶಿವಪುರದ ಧ್ವಜಸತ್ಯಾಗ್ರಹ. ಅದೇನು ಅಂತೇಳಿದ್ರೆ ಸ್ಥಳೀಯ ಏನು ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ಹೋರಾಟ ಮಾಡ್ತಾ ಇದ್ದಾಗ ನಮ್ಮ ಜಿಲ್ಲೆ ಅಥವಾ ಮೈಸೂರು ಜಿಲ್ಲೆ ಅಥವಾ ಹಳೆಯ ಮೈಸೂರಿನ ಪ್ರದೇಶಗಳಾಗಿದ್ದಂಥ 10 ಜಿಲ್ಲೆಗಳು ಮೈಸೂರಿನ ರಾಜಮನೆತನಕ್ಕೆ, ಪ್ರಭುತ್ವಕ್ಕೆ ಒಳಗಾಗಿದ್ದಂಥವು. ಅವತ್ತಿನ ರಾಜರಾಗಿದ್ದಂಥ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು, ಆನಂತರ ಬಂದಂಥ ಜಯಚಾಮರಾಜೇಂದ್ರ ಒಡೆಯರ್ ಇದ್ದವರು, ಇವೆಲ್ಲರೂ ಕೂಡ ಜನಪರವಾಗಿದ್ದಂಥವ್ರು, ಜನರ ಏಳಿಗೆಯನ್ನು ಬಯಸಿದಂಥವ್ರು. ಅದರಲ್ಲಿಯೂ ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರಂತೂ ಅತ್ಯಪೂರ್ವವಾಗಿರ್ತಕ್ಕಂಥ ಕೆಲಸವನ್ನು ಮಂಡ್ಯಕ್ಕೆ ಮತ್ತು ಮೈಸೂರು ಜಿಲ್ಲೆಗೆ ಅಥವಾ ಇಡೀ ಕರ್ನಾಟಕಕ್ಕೆ ಮಾಡಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಕನ್ನಂಬಾಡಿಯನ್ನು ಕಟ್ಟಿದ್ರು ಮಾತ್ರವೇ ಅಲ್ಲ, ಸಾಮಾಜಿಕ ಪಿಡುಗುಗಳಾಗಿರ್ತಕ್ಕಂಥ ವೇಶ್ಯಾವಾಟಿಕೆಯನ್ನು ಅವರು ನಿಷೇಧಿಸ್ತಾರೆ. ಆಮೇಲೆ ಹರಿಜನರಿಗೆ ಮೊತ್ತ ಮೊದಲ ಶಾಲೆಗಳನ್ನು ತೆರೀತಾರೆ. ಬಾಲವಿಧವಾ ಪದ್ಧತಿಯನ್ನು ಅವರು ನಿಷಿದ್ಧ ಮಾಡ್ತಾರೆ. ಹೀಗೆ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಅವರು ಮಾಡಿ, ಆನಂತರ ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಕಾರಣವಾಗುವಂಥ ನಮ್ಮ ರೈಲ್ವೆ ಆಗಿರ್ಬೋದು ಅಥವಾ ಮೈಸೂರಿನ ರೇಷ್ಮೆ ಕಾರ್ಖಾನೆ ಆಗ್ಬೋದು, ಗಂದಣೆ ಕಾರ್ಖಾನೆ ಆಗ್ಬೋದು, ಆನಂತರ ಭದ್ರಾವತಿಯ ಉಕ್ಕು ಕಾರ್ಖಾನೆ ಆಗ್ಬೋದು, ಆಮೇಲೆ ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದಂಥದ್ದು ಶೈಕ್ಷಣಿಕವಾಗಿ, ಆಮೇಲೆ ಇದನ್ನು ಮೈಸೂರು ಬ್ಯಾಂಕನ್ನು ಸ್ಥಾಪನೆ, ಇವೆಲ್ಲವೂ ಕೂಡ ಆರ್ಥಿಕಾಭಿವೃದ್ಧಿ ಸಾಮಾಜಿಕ ಅಭಿವೃದ್ಧಿಗೆ ಭಾಳಷ್ಟು ಕೊಡುಗೆಯನ್ನು ಕೊಟ್ಟುಕೊಂಡು ಬಂದಂಥವ್ರು. ಭಾಳ ಐತಿಹಾಸಿಕವಾಗಿರ್ತಕ್ಕಂಥದ್ದು ಅಂತಂದರೆ ಮೆಂಬರ್ ಆಫ್ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿ, ಅಂದರೆ ಜನರ ಪ್ರತಿನಿಧಿಗಳನ್ನು, ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಎನ್ನುವಂಥದ್ದನ್ನು ರಚಿಸಿ ಅದಕ್ಕೆ ಕೆಲವರನ್ನು ಆಯ್ಕೆ ಮಾಡಿ, ಅಂದರೆ ಖಾತೆದಾರರ ಪರವಾಗಿ ಕೆಲವರನ್ನು ಆಯ್ಕೆ ಮಾಡಿ ಅವರ ಸಲಹೆಯನ್ನು ಪಡೆದು ಆಡಳಿತವನ್ನು ನಡೆಸ್ತಾ ಇದ್ದಂಥ ಒಂದು ಪದ್ಧತಿ ಈ ಬಹುಶಃ ಭರತಖಂಡದಲ್ಲಿ ಆ ರೀತಿಯಾದಂಥ ಒಂದು ಪದ್ಧತಿ ಎಲ್ಲರೂ ಕೂಡ ಜಾರಿಯಾಗಿದೆ. ಈ ರೀತಿ ಇರಿಮೆ ಇದ್ದಂಥ ಮೈಸೂರಿನ ಪ್ರಭುತ್ವವನ್ನು ಕುರಿತು ಗಾಂಧೀಜಿಯು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರವ್ರನ್ನ ರಾಜರ್ಷಿ ಅಂತ ಕರೆದಿದ್ದರು. ಅಂಥದ್ರಲ್ಲಿಯೂ ಕೂಡ ನಮಗೂ ಸ್ವಾತಂತ್ರ್ಯ ಬೇಕು, ಎರಡು ಧ್ವಜಗಳ ಆಶ್ರಯದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೆವು. ಒಂದು ಯೂನಿಯನ್ ಜಾಕ್, ನಮಗೆ ಎರಡು ಆಡಳಿತ ಇತ್ತು, ಒಂದು ಬ್ರಿಟಿಷ್ ಆಡಳಿತ ಮತ್ತೊಂದು ಪ್ರಭುತ್ವ.
ಎರಡು ಆಡಳಿತವನ್ನು ನಾವು ಅನುಭವಿಸ್ತಾ ಇದ್ದು, ನಾವು ಎರಡು ಆಡಳಿತ ನಮ್ಮ ಮೇಲೆ ಆಳ್ವಿಕೆಯನ್ನು ಮಾಡ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಮೈಸೂರಿನ ನಾಯಕರುಗಳಾಗಿದ್ದಂಥ ಸರ್ ಸೌಕಾರ್ ಚೆನ್ನಯ್ಯನವರಾಗಿರ್ಬೋದು, ಎಮ್ ಎ ಕೃಷ್ಣಪ್ಪನವರಾಗಿರ್ಬೋದು, ಟಿ ಸಿದ್ದಲಿಂಗಯ್ಯನವರಾಗಿರ್ಬೋದು, ಮತ್ತು ಟಿ ಮರಿಯಪ್ಪನವರಾಗಿರ್ಬೋದು, ಇವರೆಲ್ಲರೂ ಕೂಡ ಹೋಗಿ ಗಾಂಧೀಜಿಯವರನ್ನು ಭೇಟಿ ಮಾಡ್ತಾರೆ. ನಮ್ಮ ಮೈಸೂರಿಗೂ ಬರಬೇಕು, ಕಾಂಗ್ರೆಸ್ನ ಸ್ಥಾಪನೆ ಕಾರಣ ಆಗಬೇಕು, ಆ ಮೂಲಕವಾಗಿ ನಮಗೆ ಸ್ವಾತಂತ್ರ್ಯ ಬರಬೇಕು. ಆ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ನಿಮ್ಮ ರಾಜರು ಪ್ರಜೆಗಳ ಅಭ್ಯುದಯಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿ ಸ್ವಾತಂತ್ರ್ಯ ಬೇಕೇ ಎನ್ನುವಂಥ ಮಾತನ್ನು ಹೇಳಿದಾಗ ನಮ್ಮ ನಾಯಕರುಗಳು ಹೇಳಿದಂಥ ಮಾತು ಬಹಳ ಮುಖ್ಯ. ನೋಡಿ, ಅವ್ರು ಚೆನ್ನಾಗಿ ನಡ್ಕೊಳ್ತಾ ಇದ್ದಾರೆ ನಾಲ್ವಡಿ ಕೃಷ್ಣಾಜಿ ಹುಡುಗರು, ಆನಂತರ ಬಂದಂಥ ಪ್ರಭುಗಳು ಹಾಗೆ ನಡ್ಕೊಳ್ತಾರೆ ಅಂತ ಏನೋ ಗ್ಯಾರಂಟಿ. ನೋಡಿ, ಈಗ ನಾವು ಆಗ್ಲಿಕ್ಕೆ ಹಾಕ್ಕೊಂಡ್ರೆ ಎರಡೂ ಆಡಳಿತದ ಕೈ ಕೆಳಗೆ ನಾವು ಕೆಲಸ ಮಾಡಬೇಕಾಗಿದೆ. ನಾವು ನಮಗೆ ಸ್ವಾತಂತ್ರ್ಯ ಬೇಕು, ನಮ್ಮವರು ನಮ್ಮನ್ನೇ ಆಳುವಂಥ ಪರಿಸ್ಥಿತಿ ಬೇಕು ಅನ್ನುವಂಥ ವಾದವನ್ನು ಮಂಡಿಸಿದಾಗ ಗಾಂಧೀಜಿಯವರು ಹೇಳ್ತಾರೆ, ನಾನು ಕರ್ನಾಟಕ ಮೈಸೂರಿಗೆ ಬರಬೇಕಾದ್ರೆ ನೀವು ಮೊದಲು ಅಲ್ಲಿ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಿ, ಆ ಸ್ಥಾಪನೆ ಮಾಡಿ ಎಂದದ್ದೇ ಕಾರಣವಾಗಿ ಅವರು ಮೈಸೂರಿಗೆ ಬಂದು ಸಭೆ ನಡೆಸ್ತಾರೆ. ಧ್ವಜ ಸತ್ಯಾಗ್ರಹ, ಧ್ವಜ ಸತ್ಯಾಗ್ರಹ ಅಂದ್ರೇನು, ಸ್ವತಂತ್ರ ಭಾರತದ ಬಾವುಟವನ್ನು ಆರಿಸುವಂಥ ಒಂದು ವ್ಯವಸ್ಥೆ ಜಾರಿಗೆ ಬರಬೇಕು ಅಂತ. ಅದಕ್ಕೆ ಮುಂಚೆ ಯೂನಿಯನ್ ಜಾಕ್ ಆರಿಸ್ತಾ ಇದ್ದು, ಅದ್ರ ಜೊತೆ ಗಂಡು ಬೇರೆಡ ಏನು ಪ್ರಜಾಪ್ರಭುತ್ವದ ಬಾವುಟವಾಗಿರ್ತಕ್ಕಂಥ ಗಂಡು ಬೇರೆ ರಾಜರ ಪರವಾಗಿ ಇದ್ದಂಥ ಗಂಡು ಬೇರೆಂಡ ಧ್ವಜವನ್ನು ಆರಿಸ್ತಾ ಇದ್ದು, ಎರಡೂ ಧ್ವಜವನ್ನು ಕೆಳಗಿಳಿಸಿ ನಮ್ಮ ಸ್ವತಂತ್ರ ಭಾರತದ ಬಾವುಟವನ್ನು ಆರಿಸಬೇಕು ಅನ್ನುವಂಥ ಒಂದು ಪ್ರತಿಜ್ಞೆಯನ್ನು ಕೈಗೊಳ್ಳೋದಕ್ಕೋಸ್ಕರ ನಡೆದಂಥ ಒಂದು ಅಧಿವೇಶನವೇ ಧ್ವಜ ಸತ್ಯಾಗ್ರಹ, ಶಿವಪುರದ ಧ್ವಜ ಸತ್ಯಾಗ್ರಹ. ಅದು ನಂಜನಗೂಡಿನಲ್ಲಿ ನಡೀಬೇಕು ಅಂತನ್ನುವಂಥ ಒಂದು ಪ್ರಯತ್ನ ಮೊದಲಾಯಿತು. ಯಾಕೆ ಶಿವಪುರದಲ್ಲೇ ಆಯಿತು, ನಂಜನಗೂಡಿನಲ್ಲಿ ಆಗಬೇಕು, ಶಿವಪುರದಲ್ಲಿ ಆಗಬೇಕು ಅಂತ ಯಾಕೆ ಅಂದರೆ, ಇಲ್ಲಿ ಶಿಂಷಾ ನದಿಯ ದಂಡೆ ಇತ್ತು, ಅಲ್ಲಿ ಕಪಿಲಾ ನದಿಯ ದಂಡೆ ಇತ್ತು, ಬಂದಂಥವರಿಗೆ ನೀರು ನೆಲ್ಲು ಎಲ್ಲ ಸುಲಭವಾಗಿ ಸಿಕ್ಕಬೇಕು ಅನ್ನುವಂಥ ಕಾರಣದಿಂದ ಅವರು ನದಿ ದಂಡೆಯನ್ನು ಆರಿಸ್ಕೊಳ್ತಾ ಇದ್ದರು. ಆಗ ನಂಜನಗೂಡಿನಲ್ಲಿ ಇದ್ದಂಥ ಹಿರಿಯ ಮುಖಂಡರಾಗಿದ್ದಂಥ ವಿಶ್ವೇಶ್ವರಗೌಡರು, ಕಾಂಗ್ರೆಸ್ ಮುಖಂಡರಾಗಿದ್ದಂಥ ವಿಶ್ವೇಶ್ವರಗೌಡರು ಆ ಧ್ವಜ ಸತ್ಯಾಗ್ರಹದ ಕಾರ್ಯಕ್ರಮವನ್ನು ಅಲ್ಲಿ ಮಾಡ್ತೇವೆ ಅಂತ ಹೇಳಿದರು. ಆನಂತರ ಹಿಂಜರಿತಾರೆ, ಹಿಂಜರಿದಾಗ ನಮ್ಮ ಮಂಡ್ಯದ ಪ್ರಮುಖ ಮುಂದಾಳುಗಳಾಗಿದ್ದಂಥ ಸಹಕಾರ ಚೆನ್ನೈನವರು ಮತ್ತು ವೀರಣ್ಣಗೌಡರು ಮುಂದಾಗಿ ಇಲ್ಲಿ ಶಿವಪುರದಲ್ಲಿ ನಡೆಸ್ತಕ್ಕಂಥ ಕೆಲಸವನ್ನು ನಡೆಸುವ ಜವಾಬ್ದಾರಿಯನ್ನು ತಗೊಳ್ತಾರೆ. ಸಹಕಾರ ಚೆನ್ನೈನವರು ಆರ್ಥಿಕವಾಗಿ ಸಹಾಯ ಮಾಡ್ತಾರೆ. ಸಹಕಾರ ಚೆನ್ನೈನವರು ಅವತ್ತು ಕಾಂಗ್ರೆಸ್ಸಿನ ಉದಯಕ್ಕೆ ಮತ್ತು ಅದರ ಬೆಳವಣಿಗೆಗೆ ಆರ್ಥಿಕ ಸಪೋರ್ಟನ್ನು, ಫೈನಾನ್ಸ್ ಸಪೋರ್ಟನ್ನು ಮಾಡಿದಂಥವರು ಸನ್ಮಾನ್ಯ ಸಹಕಾರ ಚೆನ್ನೈನವರು. ಇಲ್ಲಿ ಸುಮಾರು ಒಂದು ಎರಡು ತಿಂಗಳು ಮುಂಚಿತವಾಗಿಯೇ ಶಿವಪುರದ ತಿರುಮಲೇಗೌಡರು ಅಂತೇಳಿ ಅವ್ರ ಮನೆಯನ್ನು ಬಿಟ್ಟುಕೊಡ್ತಾರೆ. ಅಲ್ಲಿ ಅವ್ರ ಕಚೇರಿಯನ್ನು ತೆರೆದು ಸುತ್ತಮುತ್ತಲಿನ ಊರನ್ನ ಎಲ್ಲರನ್ನೂ ಕೂಡ ಕರೆದು ಒಂದು ಕಾರ್ಯಕಾರಿ ಸಮಿತಿ ರಚಿಸ್ತಾರೆ. ಅವತ್ತು ನಗರಿಕರೇ ಪಟೇಲರು, ಬಿ ಸಿ ಬೋರೇಗೌಡರು, ಎ ಡಿ ಬಿಡಿಗೌಡರು, ಕಪ್ಪತ್ ಜೋಗಿಗೌಡರು ಮುಂತಾದಂಥವರೆಲ್ಲರೂ ಕೂಡ ಆ ಧ್ವಜ ಸತ್ಯಾಗ್ರಹದ ಒಂದು ಯಶಸ್ಸಿಗೆ ದುಡಿತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅಲ್ಲಿ ಹೊರಹೊಮ್ಮದಂಥವ್ರು, ಅಲ್ಲಿ ಹೊರಹೊಮ್ಮದಂಥ ಅನೇಕ ಯುವಕರು ಮುಂದೆ ಜಿಲ್ಲೆಯ ನಾಯಕರಾಗ್ತಾರೆ. ಅವತ್ತಿನ ಸಂದರ್ಭದಲ್ಲಿ ವಾಲಂಟಿಯರ್ಸ್ ಕೆಲಸ ಮಾಡಿದಂಥ ಜಿ ನಾರಾಯಣರಾಗಿರ್ಬೋದು, ಕೆ ವಿ ಶಂಕರಗೌಡರಾಗಿರ್ಬೋದು, ಬಿ ವೈ ನೀರೇಗೌಡರಾಗಿರ್ಬೋದು, ಅಥವಾ ಎಸ್ ಎಂ ನಿಂಗಪ್ಪನವರಾಗಿರೋ ಅವರೆಲ್ಲರೂ ಕೂಡ ಅಲ್ಲಿ ವಾಲಂಟಿಯರ್ಸ್ ಕೆಲಸ ಮಾಡ್ತಾರೆ. ಆನಂತರ ಅವರು ಜಿಲ್ಲೆಯ ನಾಯಕತ್ವವನ್ನು ವಹಿಸ್ಕೊಡ್ತಾರೆ. ಆ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿದ್ದಂಥ ಇನ್ನೊಂದು ಹೆಸರು ಅಂತಂದರೆ ಎಸ್ ಸಿ ದಾಸಪ್ಪನವರು. ಎಸ್ ಸಿ ದಾಸಪ್ಪನವರು ವಕೀಲರಾಗಿರ್ತಾರೆ. ಆ ವಕೀಲರ ಆಫೀಸ್ನಲ್ಲಿ ವಕೀಲರಾಗಿದ್ದಂಥವ್ರು ಟಿ ಮರಿಯಪ್ಪನವರು. ಆನಂತರ ಅವರು ರಾಜಕೀಯವಾಗಿ ಇವರನ್ನು ಆಶ್ರಯಿಸ್ತಾರೆ, ಸಹಕಾರ ಚೆನ್ನೈನವ್ರನ್ನ. ಹಾಗಾಗಿ ಟಿ ಮರಿಯಪ್ಪನವ್ರ ಪಾತ್ರವೂ ಕೂಡ ಭಾಳ ಮುಖ್ಯ. ಟಿ ಮರಿಯಪ್ಪನವ್ರ ಬಗ್ಗೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಟಿ ಮರಿಯಪ್ಪನವರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ವೀರೇಶ್ವರ ಪ್ರಾಂತ ಈಗ ಕರೆಸ್ಕೊಳ್ತಕ್ಕಂಥ ಹಿಂದೆ ಇದ್ದಂಥ ಕಳ್ಳನಕೆರೆ ಅಂತನ್ನುವಂಥ ಗ್ರಾಮದವರು. ಅವರ ತಂದೆ, ಟಿ ಮರಿಯಪ್ಪನವ್ರ ತಂದೆ ತಿಗಳಿ ಮರಿಯಪ್ಪ ಮೇಸ್ತ್ರಿ ಅಂತೇಳಿ. ಈ ತಿಗಳಿ ಎನ್ನುವಂಥದ್ದು ಯಾಕೆ ಬಂತು ಅಂತಂದರೆ, ಈ ತಿಗಳಿ ಊಟಿ ಮತ್ತು ಕೊಯಮತ್ತೂರು ಜಿಲ್ಲೆಗಳೇನಿದ್ದಾವೆ ಈಗ ಅದರ ಬಾರ್ಡರ್ನಲ್ಲಿದ್ದಂಥ ಒಂದು ಊರು, ಅಲ್ಲಿ ಇದ್ದಂಥವರು ಬಹುಶಃ ಈ ಮರಿಯಪ್ಪನವರು ತಂದೆ ಆ ಕಾಲದಲ್ಲಿ ಇಲ್ಲಿಂದಲೇ ಈ ನಾಗಮಂಗಲದ ಕಡೆಯಿಂದಲೇ ಹೋಗಿ ಸೇರಿರ್ಬೋದು. ಯಾಕೆಂದರೆ ಅವತ್ತು ಊಟಿಯಲ್ಲಿದ್ದಂಥ ಟೀ ಎಸ್ಟೇಟ್ಗೆ ಕೂಲಿಗಳನ್ನು ಕರೆದುಕೊಂಡು ಹೋಗ್ತಾ ಇದ್ದಂಥ ಒಂದು ವ್ಯವಸ್ಥೆ ಇತ್ತು. ಇಲ್ಲಿಂದ ಕೂಲಿಗಳನ್ನು ಕರ್ಕೊಂಡೋಗಿ ಟೀ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ದರು, ಅವ್ರನ್ನ ಮೇಸ್ತ್ರಿಗಳು ಅಂತ ಕರೀತಾ ಇದ್ರು. ಹಾಗೆ ಟಿ ಎನ್ ಮಾದಪ್ಪಗೌಡರು, ನಾಗಮಂಗಲದ ಮತ್ತೊಬ್ಬ ಮುಂದಾಳು ಟಿ ಎನ್ ಮಾದಪ್ಪಗೌಡರ ತಂದೆ ನಂಜಾ ಮೇಸ್ತ್ರಿ ಅಂತ, ಅವ್ರು ನಂಜೇಗೌಡರು ಅಂತಿತ್ತೇನೋ ನಂಜಾ ಮೇಸ್ತ್ರಿ ಅಂತ ಕರೀತಾ ಇದ್ರು. ಅವರು ಕೂಡ ಆ ಕೂಲಿಗಾರರನ್ನ ಕರ್ಕೊಂಡೋಗಿ ಅಲ್ಲಿ ಅಲ್ಲಿಗೆ ಟಿ ಎಸ್ಟೇಟಿಗೆ ಬಿಡ್ತಾ ಇದ್ರು. ಅಲ್ಲಿಯ ತಿಗಳಿ ಮರಿಯಪ್ಪ ಮೇಸ್ತ್ರಿ ಎನ್ನುವರು ಅಲ್ಲಿ ಇದ್ದರು. ಅವರು ಈ ಕಳ್ಳನ್ ಕೆರೆಯಲ್ಲಿ ಬಂದು ಒಂಬಾಳಮ್ಮ ಅಂತಕ್ಕಂಥವ್ರನ್ನ ಅಲ್ಲಿ ಮದುವೆ ಆಗ್ತಾರೆ.
ಅಲ್ಲಿಯೇ ಟಿ ಮರಿಯಪ್ಪನವರು ಹುಟ್ಕೊಂತಾರೆ. ಟಿ ಮರಿಯಪ್ಪನವರು ಎ ವಿ ಐ ಸ್ಕೂಲನ್ನು ನಾಗಮಂಗಲದಲ್ಲಿ ಮುಗಿಸ್ತಾರೆ, ಆನಂತರ ಮೈಸೂರಿಗೆ ಹೋಗಿ ಹೈಸ್ಕೂಲ್ನ ಮುಗಿಸ್ತಾರೆ, ಆಮೇಲೆ ಮೈಸೂರಿನಲ್ಲೇ ಬಿ ಎ ಪದವಿಯನ್ನು ಪಡ್ಕೊಳ್ತಾರೆ, ಆನಂತರ ಅವರು ಪುಣೆಗೆ ಹೋಗಿ ಲಾ ಪದವಿಯನ್ನು ಪಡ್ಕೊಂಡು ಬಂದು ಎಸ್ ಟಿ ದಾಸಪ್ಪನವರ ಆಫೀಸ್ನಲ್ಲಿ ಅವರು ವಕೀಲರಾಗಿ ಕೆಲಸ ಮಾಡ್ತಾರೆ. ಅವತ್ತಿನ ಸಂದರ್ಭದಲ್ಲಿ ಎಸ್ ಟಿ ದಾಸಪ್ಪನವರು ಕೂಡ ಭಾಳ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ಮಹಾ ವ್ಯಕ್ತಿಯವರು. ಎಮ್ ಎ ಕೃಷ್ಣಪ್ಪ, ಎಸ್ ಟಿ ದಾಸಪ್ಪ ಮುಂತಾದವರೆಲ್ಲ ಅವತ್ತಿನ ಕಾಲದಲ್ಲಿ ಹೋರಾಟ ಮಾಡಿದಂಥವ್ರು ಸ್ವಾತಂತ್ರ್ಯಕ್ಕೋಸ್ಕರವಾಗಿ. ಆಗ ಎಸ್ ಟಿ ದಾಸಪ್ಪನವ್ರದ್ದು ಒಂದು ಬಣ ಆಗುತ್ತೆ. ಒಂದು ದೊಡ್ಡ ಇತಿಹಾಸ ಏನು ಅಂತಂದರೆ, ಸ್ವಾತಂತ್ರ್ಯ ಸಂಗ್ರಾಮದ ನಂತರವೂ ಕೂಡ, ಅದಕ್ಕಿಂತ ಮುಂಚಿತವಾಗಿಯೂ ಕೂಡ ಒಂದು ಕಡೆಗೆ ಸಾವುಕಾರ ಚೆನ್ನಯ್ಯನವರ ಬಣ, ಒಂದು ಕಡೆಗೆ ಎಸ್ ಟಿ ದಾಸಪ್ಪನವ್ರ ಬಣ. ಸಾವುಕಾರ ಚೆನ್ನಯ್ಯನವರು ಬಣದಲ್ಲಿ ಹಲವಾರು ಜನ ಗುರುತಿಸ್ಕೊಳ್ತಾರೆ, ಎಚ್ ಕೆ ವೀರೇಂದ್ರಗೌಡರು ಮುಂತಾದವರೆಲ್ಲ ಗುರುತಿಸ್ಕೊಳ್ತಾರೆ. ಹಾಗೆ ದಾಸಪ್ಪನವ್ರ ಬಣದಲ್ಲಿ ಈ ನಮ್ಮ ಮಂಡ್ಯ ಜಿಲ್ಲೆಯ ಮುಂದಾಳುಗಳಾಗಿದ್ದಂಥ ಕೆ ವಿ ಶಂಕರಗೌಡರು ಮುಂತಾದವರೆಲ್ಲ ಕಾಣಿಸ್ಕೊಳ್ತಾರೆ. ಎಸ್ ಸಿ ದಾಸಪ್ಪನವರು ಅಷ್ಟೊತ್ತಿಗಾಗಲೇ ಸಹಕಾರ ಪದ್ಧತಿಯಲ್ಲಿ ಅನ್ನ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ಬಂದಿದ್ದಾರೆ. ನೆದರ್ಲ್ಯಾಂಡ್ಸ್ ಮುಂತಾದಂಥ ದೇಶಗಳಿಗೆ ಹೋಗಿ ಅಭ್ಯಾಸ ಮಾಡ್ಕೊಂಡು ಬಂದಿದ್ದವರು. ಮಂಡ್ಯ ಜಿಲ್ಲೆಯ ಯುವಕರನ್ನು, ಶಂಕರಗೌಡರು, ಸಿಂಗಾರಿಗೌಡರು ಮುಂತಾದವ್ರನ್ನ ಅವರು ಹುರಿದುಂಬಿಸ್ತಾರೆ. ನಿಮ್ಮ ಮಂಡ್ಯದಲ್ಲಿ ಹೇಗಾದರೂ ಮಾಡಿ ಒಂದು ಸೊಸೈಟಿಯನ್ನು ಪ್ರಾರಂಭ ಮಾಡಿ ರೈತರಿಗೆ ಅನುಕೂಲ ಆಗುವಾಗಿ ಅಂತೇಳಿ, ಹಾಗಾಗಿ ಅವರ ಒಂದು ಶಿಷ್ಯತ್ವವನ್ನು ಸ್ವೀಕರಿಸಿದಂಥ ಶಂಕರಗೌಡರು ಮಂಡ್ಯದಲ್ಲಿ ಸೊಸೈಟಿಯನ್ನು ಪ್ರಾರಂಭ ಮಾಡಲಿಕ್ಕೆ ಹೋಗ್ತಾರೆ. ಇದು ಸ್ವಾತಂತ್ರ್ಯ ನಂತರದ ಸಂದರ್ಭ. ಸ್ವಾತಂತ್ರ್ಯ ಪೂರ್ವದಲ್ಲಿ ಶಿವಪುರದ ಸತ್ಯಾಗ್ರಹದಲ್ಲಿ ಸಾವುಕಾರ ಚೆನ್ನಯ್ಯನವರು ಅರೆಸ್ಟ್ ಆಗ್ತಾರೆ, ವೀರೇಂದ್ರಗೌಡರು ಅರೆಸ್ಟ್ ಆಗ್ತಾರೆ, ಟಿ ಸಿದ್ದಲಿಂಗಯ್ಯನವರು ಮೊತ್ತ ಮೊದಲ ಸತ್ಯಾಗ್ರಹ ಅರೆಸ್ಟ್ ಆಗ್ತಾರೆ. ಅತ್ಯಂತ ಯಶಸ್ವಿ ಆಗುತ್ತೆ. ಯಶಸ್ವಿ ಆದಮೇಲೆ ನಮಗೆ ಕಾಂಗ್ರೆಸ್ ಉದಯ ಆಗುತ್ತೆ. ಆದರೆ 47ರಲ್ಲಿ ಇಡೀ ಭಾರತಕ್ಕೆ ಸ್ವಾತಂತ್ರ್ಯ ಬರ್ತದೆ ಆಗಸ್ಟ್ 15ರಂದು. ಆದರೆ ಹಳೇ ಮೈಸೂರಿನ ಪ್ರಾಂತ್ಯಕ್ಕೆ ಸ್ವಾತಂತ್ರ್ಯ ಬಂದದ್ದು ತಡವಾಗಿ ಬಂತು, 70 ದಿವಸ ತಡವಾಗಿ ಬಂತು. ಅದಕ್ಕೆ ತಡವಾಗಿ ಬಂದದ್ದು 24ನೇ ತಾರೀಕು ನಮಗೆ ಸ್ವಾತಂತ್ರ್ಯ ಬಂದಂಥದ್ದು. ಕಲ್ಯಾಣ ಕರ್ನಾಟಕ ಅಂತ ನಾವು ಹೇಳ್ತೇವೆ, ಹೈದರಾಬಾದ್ ಕರ್ನಾಟಕ ಸುಮಾರು 1 ವರ್ಷ ತಡವಾದರೆ ನಮ್ಮಲ್ಲಿ 70 ದಿವಸ ತಡವಾಯಿತು. ಯಾಕಾಯಿತು ಅಂತಂದರೆ, ಅವತ್ತು ಆಳ್ವಿಕೆಯನ್ನು ಮಾಡ್ತಾ ಇದ್ದಂಥ ಜಯಚಾಮರಾಜೇಂದ್ರ ಒಡೆಯರು ವಿಲೀನಕ್ಕೆ ಒಪ್ಪಿಗೆಯನ್ನು ಕೊಡಲಿಲ್ಲ. ವಿಲೀನಕ್ಕೆ ಒಪ್ಪಿಗೆಯನ್ನು ಕೊಡದೆ ಹೋದಾಗ ಇಡೀ ಮೈಸೂರಿನ, ಹಳೆಯ ಮೈಸೂರಿನ ಏನು ಹೋರಾಟಗಾರರಿದ್ದರು ಆ ಹೋರಾಟಗಾರರೆಲ್ಲ ಅತ್ಯಂತ ಉಗ್ರವಾದಂಥ ಹೋರಾಟಕ್ಕೆ ತೊಡಗ್ತಾರೆ. ಅವರು ಮೈಸೂರು ಚಲೋ ಚಳುವಳಿ ಅಂತನ್ನುವಂಥ ಒಂದು ಕರೆಯನ್ನು ಕೊಟ್ಟು ಅರಮನೆಯನ್ನು ಮುತ್ತಿಗೆ ಹಾಕಬೇಕು ಅನ್ನುವಂಥ ಒಂದು ಸ್ಥಿತಿಯ ನಿರ್ಮಾಣ ಆಗಿ ಎಲ್ಲ ಅರಮನೆಯ ಕಡೆಗೆ ಹೊರಡ್ತಾರೆ. ಹೊರಟಾಗ ಅದನ್ನೇ ಅರಮನೆ ಚಳುವಳಿ ಎನ್ನುವಂಥದ್ದು. ಅವತ್ತಿನ ಸಂದರ್ಭದಲ್ಲಿ ಆರ್ಕಾಟ್ ರಾಮಸ್ವಾಮಿ ಮೊದಲೇ ಆದಂತಕ್ಕಂಥವರು ಆಗ ದಿವಾನರಾಗಿರ್ತಾರೆ. ಅವ್ರಿಗೆ ಅಸಿಸ್ಟೆಂಟ್ ಆಗಿದ್ದಂಥ ತಂಬು ಚಿಟ್ಟಿ ಅಂತೇಳಿ ಆಗ ಒಂದು ದೊಡ್ಡ ಸ್ಲೋಗನ್, ಇವತ್ತಿಗೂ ಕೂಡ ಅದು ಪ್ರಚಲಿತವಾಗಿದೆ, ಆರ್ಕಾಟ್ ಬಾಯ್ಕಾಟ್ ತಂಬು ಚಟ್ಟಿ ಚಟ್ಟ ಕಟ್ಟಿ ಅನ್ನುವಂಥ ಮಾತುಗಳನ್ನು ಹೇಳಿಕೊಂಡು ಎಲ್ಲ ಜಿಲ್ಲಾ ಕೇಂದ್ರಗಳಿಂದಲೂ ಕೂಡ ಸತ್ಯಾಗ್ರಹಿಗಳು ಮೈಸೂರಿನ ಕಡೆಗೆ ಹೊರಡ್ತಾರೆ. ಹೊರಟಾಗ ಮೈಸೂರಿನಲ್ಲಿ ಆ ಚಳುವಳಿಯನ್ನು ಮಾಡ್ತಾ ಇದ್ದಂಥವರು ಟಿ ಮರಿಯಪ್ಪನವರು, ಸಾವುಕಾರ ಚೆನ್ನಯ್ಯನವರು, ಪಾಲಳ್ಳಿ ಸೀತಾರಾಮಯ್ಯನವರು ಮುಂತಾದವರೆಲ್ಲ ಅಲ್ಲಿ ಚಳುವಳಿಯಲ್ಲಿ ಭಾಗವಹಿಸಿರ್ತಾರೆ. ಈ ಕಡೆ ಮಂಡ್ಯದಿಂದ ಇವನ್ ವೀರೇಣಗೌಡರು ಮುಂತಾದಂಥವರು, ಸೀಬಂದಿಗೌಡರು, ವೀರೇಣಗೌಡರು, ಆಮೇಲೆ ಇಲ್ಲಿ ಕೆಲವರು ಪಾರ್ಥನಾಥ ಪಂಡಿತರು ಅಂತೇಳಿ ಇಂದು ಕೆಲವರು ಎಚ್ ವಿ ವೀರೇಗೌಡರು ಮಳವಳ್ಳಿ ಕಡೆಯಿಂದ ಇವರೆಲ್ಲರೂ ಬರ್ತಾರೆ. ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಒಂದು ಗೋಲಿಬಾರ್ ಆಗುತ್ತೆ. ಆ ಗೋಲಿಬಾರ್ ಆದಾಗ ಸಂದರ್ಭದಲ್ಲಿ ರಾಮಸ್ವಾಮಿ ಎನ್ನುವಂಥ ಒಬ್ಬ ವಿದ್ಯಾರ್ಥಿ ಮುಂಡೇಟಿಗೆ ಬರಿಯಾಗ್ತಾನೆ. ಆ ನೆನಪಿನಲ್ಲಿ ಈಗ ರಾಮಸ್ವಾಮಿ ಸರ್ಕಲ್ ಇರ್ತಕ್ಕಂಥದ್ದು. ನನಗೆ ಆಶ್ಚರ್ಯ ಅಂತಂದರೆ ತುಮಕೂರಿನಲ್ಲಿ ಗುರು ರಾಮಸ್ವಾಮಿ ಅಯ್ಯಂಗಾರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರು. ಗುರು ರಾಮಸ್ವಾಮಿ ಅಯ್ಯಂಗಾರರ ಮಗ ತುಮಕೂರಿನಲ್ಲಿ ಮುಂಡೇಟಿಗೆ ಬಲಿಯಾಗ್ತಾನೆ. ಯಾಕೆ ಅಲ್ಲಿಗೆ ಹೋಗಿದ್ದ ಅನ್ನೋದು ನನಗೆ ಅದರ ಮಾಹಿತಿ ಗೊತ್ತಿಲ್ಲ. ಅಂತೂ ಅವರು ಬಂದೇಟಿಗೆ ಬಲಿಯಾಗ್ತಾರೆ. ಈಗ ಅಂಥ ಉಗ್ರ ಸ್ವರೂಪವನ್ನು ತಾಳ್ಕೊಂಡಾಗ ಮೈಸೂರಿನ ಅರಮನೆಯನ್ನು ಮುತ್ತಿಗೆ ಹಾಕಬೇಕು ಅನ್ನೋದ್ರೊಳಗೆ ಜಯಚಾಮರಾಜೇಂದ್ರರು ವಿಲೀನಕ್ಕೆ ಒಪ್ಪಿಗೆ ಕೊಡ್ತಾರೆ. ಅದು 24ರಂದು ರಾಜಸತ್ತೆ ಅಳೆದು ಪ್ರಜಾಸತ್ತೆ ಜಾರಿಗೆ ಬರ್ತದೆ. ಅದಾದ 2-3 ದಿವಸಕ್ಕೆ ಕೆ ಸಿ ರೆಡ್ಡಿಯವರ ನೇತೃತ್ವದಲ್ಲಿ ಸರ್ಕಾರ ಪ್ರಾರಂಭ ಆಗ್ತದೆ. ಆ ಸರ್ಕಾರದಲ್ಲಿ ಕಾಂಗ್ರೆಸ್ಸಿನ ಪರವಾಗಿ ಮರಿಯಪ್ಪನವರೊಬ್ಬರು ಮಂತ್ರಿ ಆಗ್ತಾರೆ. 12 ಜನ ಮಂತ್ರಿಗಳಾಗ್ತಾರೆ, 6 ಜನ ಕಾಂಗ್ರೆಸ್ಸಿನ ಪರವಾಗಿ, 6 ಜನ ಪ್ರಭುತ್ವದ ಕಡೆಯ ಪರವಾಗಿ. ಅದರಲ್ಲಿ ಪ್ರಮುಖವಾಗಿ ಮಂತ್ರಿ ಆದಂಥವರು ಸನ್ಮಾನ್ಯ ಟಿ ಮರಿಯಪ್ಪನವರು ಕುರುಬ ಜನಾಂಗದ ಮುಂದಾಳು. ಅವತ್ತಿನ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಓದ್ಕೊಂಡಿದ್ದಂಥವರು, ಲಾಯರ್ ಆಗಿದ್ದಂಥವರು, ತುಂಬ ಸಂಭಾವಿತರು ಅನ್ನುವಂಥದ್ದು ಪ್ರಚಲಿತವಾಗಿದ್ದಂಥ ವಿಷಯ. ಅವರು ಮಂತ್ರಿ ಆಗ್ತಾರೆ, ಅವರು ಮೊತ್ತ ಮೊದಲಿಗೆ ಗೃಹ ಮಂತ್ರಿ ಆಗ್ತಾರೆ. ಆಮೇಲೆ ಅವತ್ತಿನ್ನೂ ಕೂಡ ರೈಲ್ವೆ ಸೆಂಟ್ರಲ್ನ ಭಾಗವಾಗಿರಲಿಲ್ಲ, ಆಗ ಮೈಸೂರು ರಾಜರ ಅಧೀನದಲ್ಲೇ ಇರ್ತದೆ.
ಆ ಮೈಸೂರಿನ ರೈಲ್ವೆ ಮಂತ್ರಿಯೂ ಕೂಡ ಆಗ್ತಾರೆ. ಅದು ಕಳೆದ ನಂತರ ಅವರು ಸಿವಿಲ್ ಸಪ್ಲೈಸ್ನ ಮಂತ್ರಿ ಆಗ್ತಾರೆ. ಆ ಸಂದರ್ಭದಲ್ಲಿ ಶಂಕರಗೌಡರು ಇಲ್ಲಿ ಆ ಶಂಕರಗೌಡರು ತಮ್ಮ ಯುವ ಸ್ನೇಹಿತರನ್ನು ಕಟ್ಕೊಂಡು ಇಲ್ಲಿ ಸೊಸೈಟಿಯನ್ನು ಪ್ರಾರಂಭ ಮಾಡಬೇಕು ಅಂತ 1948 ಹೊರಡ್ತಾರೆ. ಆಗ ಒಂದು ಸಭೆಯನ್ನು ಕರೀತಾರೆ. ಆ ಸಭೆಯನ್ನು ಕರೆದಾಗ ಚೀಫ್ ಪ್ರಮೋಟರಾಗಿ ಶಂಕರಗೌಡರು ಆಗ್ತಾರೆ, ಶೃಂಗಾರಿಗೌಡರು ಮುಂತಾದವರ ಪ್ರಮೋಟರ್ಸ್ ಆಗ್ತಾರೆ. ಆಗ ಆ ಸಭೆಯ ಅಧ್ಯಕ್ಷತೆಯನ್ನು ದಾಸಪ್ಪನವ್ರನ್ನ ಕರೆದು ಸಭೆ ಅಧ್ಯಕ್ಷತೆ ವಹಿಸಬೇಕು ಅಂದಾಗ ಅದರ ಎದುರು ಬಣದವರಾಗಿದ್ದಂಥ ವೀರೇಣಗೌಡರು ಮತ್ತು ಸಹಕಾರಿಯವರು ಬಂದು ಶಂಕರಗೌಡರಿಗೆ ಒಂದು ವಾರ್ನಿಂಗ್ ಮಾಡ್ತಾರೆ. ಅವರು ಯಾರು, ದಾಸಪ್ಪ ಯಾರು ಮಂಡ್ಯ ಜಿಲ್ಲೆಗೆ, ನೀವು ಅವ್ರನ್ನ ಕರೆಯೋಕ್ಕೂಡ್ದು ಅಂತ. ಇಲ್ಲ, ಬನ್ನಿ ಎಲ್ಲರೂ ಸೇರಿ ಕಟ್ಟೋಣ, ಅವರು ಎಲ್ಲ ನನಗೆ ಈ ರೀತಿಯಾದಂಥ ಮಾರ್ಗದರ್ಶನ ಮಾಡಿದಂಥವರು ದಾಸಪ್ಪನವರು, ಅವರು ಭಾಳ ತಿಳ್ಕೊಂಡಿದ್ದಾರೆ, ಬನ್ನಿ ಎಲ್ಲ ಸೇರಿ ಮಾಡೋಣ ಅಂದಾಗ ಇಲ್ಲ ಇಲ್ಲ ಆಗೋದಿಲ್ಲ, ನೀನು ಅದಂಗೆ ಕರೆಸ್ತೀವಿ ಅಂತಂದಾಗ ನಾನು ಕರೆಸಿ ಮಾಡಿಸ್ತೀನಿ ಹೋಗಿ ಅಂತಾರೆ. ಇಲ್ಲಿ ಮಂಡ್ಯದ ಏನು ಇವತ್ತು ಸಂಡೇ ಟಾಕೀಸ್ ಇದೆ, ಅವತ್ತು ಮಂಡ್ಯ ಟಾಕೀಸ್ ಅಂತ ಇತ್ತು, ಅಲ್ಲಿ ಸಭೆ ಜರುಗುತ್ತೆ, ಅವತ್ತು ನಿರ್ಣಯ ಆಗುತ್ತೆ ಸೊಸೈಟಿ ಪ್ರಾರಂಭ ಆಗಲಿಕ್ಕೆ. ಅಲ್ಲಿಗೆ ಬಂದಂಥ ಸಾವುಕಾರ ಚೆನ್ನಯ್ಯನವರು ಮತ್ತು ವೀರೇಣಗೌಡರು ಈ ಶಂಕರಗೌಡ್ರನ್ನ ಒಂದು ರೀತಿಯ ವಿರೋಧಿಸಿ ಸಭೆಯ ಒಳಗೆ ಹೋಗದೇ ಹೊರಟೋಗ್ತಾರೆ, ಬೈಕಾಟ್ ಮಾಡ್ತಾರೆ. ಅಲ್ಲಿಂದ ಪ್ರಾರಂಭವಾಯಿತು ಮುನಿಸು, ಸಾವುಕಾರ ಚೆನ್ನಯ್ಯನವ್ರಿಗೂ ಶಂಕರಗೌಡ್ರಿಗೂ ಪ್ರಾರಂಭವಾದಂಥ ಮುನಿಸು ಅದು ನಿರಂತರವಾಗಿ ಅವರು ಕೊನೆಯವರೆಗೂ ಕೂಡ ಉಳ್ಕೊಳ್ತು. ಒಂದೃಷ್ಟಿಯಲ್ಲಿ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಆ ಸಂದರ್ಭದಲ್ಲಿಯೇ ಒಂದು ರೀತಿಯೇ ಅದು ಮೊಟಕುಗೊಳ್ತಾ ಹೋಯಿತು ಅಂತ ನನ್ನ ಭಾವನೆ. ಯಾಕಂದರೆ ಅವರಿಬ್ಬರು ಒಂದಾಗಿದ್ದಿದ್ರೆ, ಶಂಕರಗೌಡರು ಸಾವುಕಾರ ಚೆನ್ನಯ್ಯನವರು ಇವರೆಲ್ಲರೂ ಕೂಡ ಒಂದಾಗಿದ್ದಿದ್ರೆ ನಿಜವಾಗಿಯೂ ಕೂಡ ಮಂಡ್ಯ ಜಿಲ್ಲೆ ತುಂಬ ಅಭಿವೃದ್ಧಿಯನ್ನು ಕಾಣ್ತಾ ಇತ್ತು ಅಂತ ನನ್ನ ವೈಯಕ್ತಿಕವಾದಂಥ ಭಾವನೆ. ಅದೇನಾದರೂ ಆಗಿರಲಿ, ಆ ಸಂದರ್ಭದಲ್ಲಿ ಟಿ ಮರಿಯಪ್ಪನವರು ಅವರು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಮಂತ್ರಿ ಆಗಿರ್ತಾರೆ. ಅವರು ಎಷ್ಟು ಒಳ್ಳೆಯವರು ಅನ್ನೋದಕ್ಕೆ ಶಂಕರಗೌಡರು ನನ್ನ ಜೊತೆಯಲ್ಲಿ ಆಗಾಗ ಹೇಳ್ತಾ ಇದ್ದರು. ನಾನು ಒಂದು ಸಂದರ್ಭದಲ್ಲಿ ಅವ್ರನ್ನ ಕೇಳಿದೆ, ನಿಮಗೆ ಮೆಚ್ಚುಗೆ ಆಗುವಂಥ ನಾಯಕರು ಯಾರು, ನಾಲ್ಕೈದು ಜನದ ಹೆಸರು ಹೇಳಿ ಅಂತ. ಅವ್ರು ಹೇಳಿದಂಥದ್ದು ಭಾಳ ಮುಖ್ಯವಾಗಿ ದಾಸಪ್ಪನವರು, ಮುಖ್ಯವಾಗಿ ದಾಸಪ್ಪನವರು, ಎಸ್ ಸಿದ್ದಯ್ಯನವರು, ಎಸ್ ನಿಲಿಂಗಪ್ಪನವರು, ಅವ್ರ ಜೊತೆಗೆ ನಮ್ಮ ಟಿ ಮರಿಯಪ್ಪನವ್ರ ಹೆಸರು ಹೇಳ್ತಾರೆ. ನಾನು ಹೇಳಿದೆ ಅವರಿಗೆ, ಟಿ ಮರಿಯಪ್ಪನವರು ಸಾಕಾರ ಚೆನ್ನಯ್ಯನವ್ರ ಗ್ರೂಪ್ನಲ್ಲಿ ಇದ್ರಲ್ಲ, ನೀವು ಅವ್ರನ್ನ ಮೆಚ್ಚಿಕೊಂಡಿದ್ದೀರಲ್ಲ ಅಂತ ಕೇಳಿದಾಗ ಇಲ್ಲ ಇಲ್ಲ, ಟಿ ಮರಿಯಪ್ಪ ಬಹಳ ಸಭ್ಯ, ಸುಸಂಸ್ಕೃತ ನಡವಳಿಕೆ ಮನುಷ್ಯರವರು. ಅವ್ರು ಏನು ಮಾಡ್ತಾಯಿದ್ರು, ನಾನು ಸೊಸೈಟಿಯನ್ನು ಪ್ರಾರಂಭ ಮಾಡಿ ಅದನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಬಾರ್ದು ಅನ್ನುವಂಥ ಒಂದು ಏರಿಕೆಯನ್ನು ಸಾವುಕಾರ ಚೆನ್ನಯ್ಯನವರು ಇವರಿಗೆ ಟಿ ಮರಿಯಪ್ಪನವ್ರು ಹೇಳ್ತಾ ಇದ್ರಂತೆ. ಟಿ ಮರಿಯಪ್ಪ ಸ್ವಲ್ಪ ಹೆದರಿಕೆಯ ಮನುಷ್ಯ, ಪುಕ್ಕಲು ಮನುಷ್ಯ, ಅವರೆಲ್ಲರೂ ಕೂಡ ಸಾವುಕಾರರೇ ಸಾವುಕಾರರೇ ಅಂತೇಳಿ ಸಾವುಕಾರ ಚೆನ್ನಯ್ಯನವ್ರನ್ನ ಕರಿತಾ ಇದ್ದರು. ಸಾವುಕಾರ ಚೆನ್ನಯ್ಯನವ್ರಲ್ಲಿ ಸ್ವಲ್ಪ ಸಹಜವಾಗಿ ಹೆಚ್ಚು ಓದ್ದವರಲ್ಲ, ಅವರೊಂದು ರೀತಿಯ ಧಿಮಾಕು ಯಜಮಾನಿಕೆ ಪ್ರವೃತ್ತಿ ಇತ್ತು, ಅದಕ್ಕಾಗಿ ನಾನು ಅವ್ರನ್ನ ವಿರೋಧಿಸ್ತಾ ಇದ್ದೆ ಅಷ್ಟೇ. ಆ ಸಂದರ್ಭದಲ್ಲಿ ನಮ್ಮನ್ನು ಕರೆದು, ನೋಡಿ ನಾನು ಸಹಾಯ ಮಾಡ್ತಾ ಇರೋದು ಸಾವುಕಾರರು ಗೊತ್ತಾಗಬಾರ್ದು, ನಿಮ್ಗೇನು ಬೇಕು ಶಂಕರಗೌಡ್ರೆ ಬಂದುಬಿಡಿ, ಬೆಳಿಗ್ಗೆ 6 ಗಂಟೆಗೆ ಬಂದುಬಿಡಿ ಮನೆಗೆ, ನಾನು ಅಲ್ಲೇ ತಿಂಡಿ ತಿನ್ನಿ, ನಿಮ್ಗೇನು ಬೇಕು ಎಲ್ಲ ಸಹಾಯವನ್ನು ಮಾಡ್ತೇನೆ ನಾನು ಅಂಥೇಳಿ ನಾವೆಲ್ಲರೂ ಕೂಡ ಒಟ್ಟಿಗೆ 6 ಗಂಟೆಗೆ ಅವ್ರ ಮನೆಗೆ ಹೊರಟೋಗ್ತಾ ಇದ್ದೋ. ಆಗ ತಕ್ಷಣ ಉಚ್ಚಮ್ಮ ಮಂಡ್ಯದ ನಾಯಕರು ಬಂದಿದ್ದಾರೆ, ತಿಂಡಿಯೆಲ್ಲ ರೆಡಿಯಾಗಿದೆಯಾ ಅಂಥೇಳಿ ತಿಂಡಿ ಕೊಡಿಸಿ, ನಮಗೇನು ಬೇಕೋ ಅದನ್ನೆಲ್ಲ ಏನು ಬರೆದು ಕಳಿಸಿ, ನಮ್ಮ ಸೊಸೈಟಿ ಉದ್ಧಾರಕ್ಕೆ ಅವರು ಕೂಡ ಪ್ರಮುಖವಾದಂಥ ಕಾರಣ ಅನ್ನುವ ಮಾತನ್ನು ಹೇಳ್ತಾ ಇದ್ದರು. ಅದನ್ನು ಹೇಳಿದಾಗ ನನಗೆ ನಿಜ ಕೂಡ ಮರಿಯಪ್ಪನವ್ರ ಬಗ್ಗೆ ಭಾಳ ಕುತೂಹಲ ಉಂಟಾಗಿ ಅವರ ಬಗ್ಗೆ ಅಭ್ಯಾಸ ಮಾಡ್ತಾ ಹೋದೆ. ಅವರು ಅವತ್ತಿನ ಕಾಲಕ್ಕೆ 3 ಖಾತೆಗಳನ್ನು ನಿರ್ವಹಿಸಿದಂಥವ್ರು. 1952 ಅವರು ನಾಗಮಂಗಲಕ್ಕೆ ಬಂದು ನಿಂತುಕೊಳ್ತಾರೆ, ಸನ್ಮಾನ್ಯ ಸಾವುಕಾರ ಚೆನ್ನಯ್ಯನವರ ಒತ್ತಾಯದ ಮೇಲೆ ಬಂದು ನಿಂತುಕೊಳ್ತಾರೆ, ಇಲ್ಲಿಗೆ ಹೇಳ್ತಾರೆ. 1957 1967 ಅವರು ಬಿ ಡಿ ಜತ್ತಿ ಗೌರ್ನಮೆಂಟಲ್ಲಿ, ನಿಜಿನಪ್ಪನವ್ರ ಗೌರ್ನಮೆಂಟಲ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೆ. ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಂಥವ್ರು 60 ಅವರು 60ನೇ ವಯಸ್ಸಿಗೆ ತೀರ್ಕೊಬಿಡ್ತಾರೆ. ಅವರು ಅಂತಹ ಸಂಭಾವಿತರನ್ನು ನಾವು ಮರ್ತೇ ಹೋಗಿದ್ದಂಥ ಈ ಸಂದರ್ಭದಲ್ಲಿ ಮತ್ತು ಟಿ ಮರಿಯಪ್ಪನವ್ರ ಬಗ್ಗೆ ನಾರಾಯಣಪ್ಪ ಅಂತಕ್ಕಂಥ ಒಬ್ಬರು ಸರ್ಕಾರಿ ಕಾಲೇಜಿನ ಪ್ರಾಧ್ಯಾಪಕರೊಬ್ಬರು PhD ಮಾಡಿದ್ದಾರೆ. ಅಂತಹ ನಿಸ್ಪೃಹತೆ ಇದ್ದಂಥ ಒಬ್ಬ ವ್ಯಕ್ತಿ, ಸರಳವಾಗಿದ್ದಂಥ ವ್ಯಕ್ತಿ, ಸಜ್ಜನಿಕೆಯ ವ್ಯಕ್ತಿ ಎನ್ನುವಂಥದ್ದನ್ನು ಎಲ್ಲರಿಂದಲೂ ಪಡ್ಕೊಂಡಿದ್ದಂಥವರು. ಜೀವನದ ಉದ್ದಕ್ಕೂ ಕೂಡ ರಾಷ್ಟ್ರಭಕ್ತಿಯನ್ನು ಪ್ರದರ್ಶನ ಮಾಡಿದಂಥವರು. ಹಿಂದುಳಿದ ವರ್ಗ ಕೇಂದ್ರ ಸರ್ಕಾರದ ಹಿಂದುಳಿದ ವರ್ಗದ ಆಯೋಗದ ಕಾಯಂ ಸದಸ್ಯರಾಗಿ ಸುಮಾರು 5 ವರ್ಷಗಳ ಕಾಲ ಕೆಲಸ ಮಾಡಿದಂಥವರು. ಮೈಸೂರು ರಾಜ್ಯದ ಅಭಿವೃದ್ಧಿಯಲ್ಲಿ ತನ್ಮೂಲಕ ಮಂಡ್ಯದ ಅಭಿವೃದ್ಧಿಗೆ ಕಾಣಿಕೆಯನ್ನು ಇತ್ತಂಥವರು. ಅವರ ಬಗ್ಗೆ ಅಧ್ಯಯನವೂ ಕೂಡ ಇನ್ನೂ ಆಗಬೇಕಾಗಿದೆ. ನಾವೆಲ್ಲ ಮರೆತು ಹೋಗಬಹುದಾಗಿರ್ತಕ್ಕಂಥ ಮಾನವೀಯರನ್ನು ನೆನೆಸ್ಕೊಳ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅನ್ನುವ ಕಾರಣದಿಂದಾಗಿ ಕರ್ನಾಟಕ ಸಂಘ ಅವರ ಒಂದು ನೆನಪನ್ನು ಕಾರ್ಯಕ್ರಮವನ್ನು ಮಾಡಬೇಕು ಅಂದಾಗ ಅವರ ಮಗ ರಾಜ್ಕುಮಾರ್ ಅಂತಕ್ಕಂಥವರು
ನಿವೃತ್ತ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಕೆ ಬಿ ಎಲ್ ಕೆಲಸ ಮಾಡಿದಂಥವ್ರು ಅವ್ರು ಸಿಕ್ಕಿದ್ರು. ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿದಾಗ 24ನೇ ಅವರು ಗುರುತು ಮಾಡಿದ್ರು ನನಗೆ. ಯಾಕೆಂದರೆ 24 ಭಾಳ ಮಹತ್ವಪೂರ್ಣವಾದಂಥ ದಿನ ಅಂತ. ಯಾಕೆಂದರೆ 24 ಕರ್ನಾಟಕದ ಇವತ್ತಿನ ಕರ್ನಾಟಕ ಅವತ್ತಿನ ಮೈಸೂರು 24 ರಾಜಸತ್ತೆ ಎಳೆದು ಪ್ರಜಾಪ್ರಭುತ್ವ ಪ್ರಜಾಸತ್ತೆ ಜಾರಿಗೆ ಬಂದಂಥ ದಿನ. ಆ ಹೋರಾಟದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ತಂದೆ ಅವಿರತವಾಗಿ ದುಡಿದಂಥವ್ರು ದುಡ್ದಿದ್ದಂಥವ್ರು ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದರು. ಅದನ್ನು ಅವತ್ತು ಆ ದಿನ ನೆನೆಕೊಂಡು ತುಂಬ ಅನುಕೂಲ ಅನ್ನುವ ಮಾತನ್ನು ಹೇಳೋದ್ರಿಂದ ನಾವು 24ನೇ ತಾರೀಕನ್ನು ಆಯ್ಕೆ ಮಾಡಿಕೊಂಡು 24ರಂದು ಅದನ್ನು ನಾವು ಅವ್ರ ನೆನಪಿನ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಎಚ್ ಎಂ ರೇವಣ್ಣ ಅವ್ರಿಗೊಂದು ಉದ್ಘಾಟನೆ ಮಾಡ್ತಾರೆ, ಸನ್ಮಾನ್ಯ ವಿಶ್ವನಾಥ್ ಅವರು ಸಮಾರೋಪ ಮಾಡ್ತಾರೆ. ಈ ಮಧ್ಯದಲ್ಲಿ ಎಚ್ ಎಲ್ ಮಹಾದೇವ ಅವರ ಅಧ್ಯಕ್ಷತೆಯಲ್ಲಿ ಎನ್ ಎಸ್ ರಂಗರಾಜು ಮತ್ತು ನಾಗಮಂಗಲದ ಜೀರಳ್ಳಿಯ ರಮೇಶ್ ಗೌಡರು ಅವರನ್ನು ಕುರಿತು ಮತ್ತು ಹೋರಾಟವನ್ನು ಕುರಿತು ಒಂದು ವಿಚಾರವನ್ನು ಮಂಡನೆ ಮಾಡಲಿದ್ದಾರೆ. ಮತ್ತು ನಮ್ಮ ಮುಂದಿನ ದಿನಗಳಲ್ಲಿ ಈ ಮರಿಯಪ್ಪನವ್ರನ್ನ ಸದಾ 24 ನೆನೆಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಅಂತ ಇದ್ದೇವೆ. ಅದರ ಜೊತೆಗೆ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿ ಅಂದು ಕೊಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಕರ್ನಾಟಕ ಸಂಘ ತೆಗೆದುಕೊಂಡಿದೆ. ಕರ್ನಾಟಕ ಸಂಘದ ಜವಾಬ್ದಾರಿ ಈ ರೀತಿ ನಾಡು ನುಡಿಗಾಗಿ ಕೆಲಸ ಮಾಡಿದಂಥವ್ರನ್ನ ನೆನ್ಕೊಳ್ತಕ್ಕಂಥದ್ದು, ಅವರ ಹೆಸರನ್ನು ಚಿರಸ್ಥಾಯಿಗೊಳಿಸ್ತಕ್ಕಂಥದ್ದು ಜವಾಬ್ದಾರಿ ಅಂತೇಳಿ ಮಾಡಿದ್ದೇವೆ. ನಮ್ಮ ನೆನಪಿನ ಮಾಲಿಕೆಗೆ ಡಿ ಮರಿಯಪ್ಪನವರು ಕೂಡ ಸೇರಿಕೊಳ್ತಾ ಇರತಕ್ಕಂಥದ್ದು ನಮಗೆ ಸಂತೋಷವನ್ನು ಉಂಟು ಮಾಡಿದೆ. ಎಲ್ಲ ಸಾರ್ವಜನಿಕರು ಕೂಡ ಈ ಭಾಗಿಯಾಗಿ ಈ ನೆನಪಿನಲ್ಲಿ ಭಾಗಿಯಾಗಿ ಅವರಿಗೆ ನಮನವನ್ನು ಸಲ್ಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಭಾವಿಸಿ ನನಗೆ ಎರಡು ಮಾತುಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಮರಿಯಪ್ಪನವ್ರ ಬಗ್ಗೆ ಇನ್ನೂ ಹೆಚ್ಚಿನ ಸಂಶೋಧನೆ ಆಗಬೇಕಾಗಿದೆ ಅನ್ನುವ ಮಾತನ್ನು ಹೇಳ್ತೇನೆ. ಇದು ಬಾಂಧವ್ಯಗಳ ಬೆಸುಗೆ.